ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಎಮ್ ಕೆ. ಸೊ ಇವತ್ತಿನ ವೀಡಿಯೋ ಬಂದು ಆಟೋ ನ್ಯೂಸ್ ಮೇಲೆ. ಇದಕ್ಕೆ ಆಟೋ ನ್ಯೂಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ. ಸೊ ಫಸ್ಟೇ ಆಟೋ ನ್ಯೂಸ್ ನೋಡಿದರೆ, ಫಾರ್ಡ್ ಎಕೋಸ್ಪೋರ್ಟ್ ಟೈಟೇನಿಯಂ ಪೆಟ್ರೋಲ್ ವೇರಿಯಂಟಲ್ಲಿ ಅಲಾಯ್ ಡಿಸೈನ್ ಅಪ್ಡೇಟ್ ಮಾಡಿದ್ದಾರೆ ಫಾರ್ಡ್ ಅವರು. ಇದೊಂದು ಸ್ಪೈ ಆಗಿದೆ ಡೀಲರ್ ಯಾರ್ಡಲ್ಲಿ. ಸೊ ನೆಕ್ಸ್ಟ್ ಆಟೋ ನ್ಯೂಸ್ ನೋಡೋದಾದರೆ, ಲಾರ್ಜ್ ಎಸ್ ಯು ವಿ ಸೇಲ್ಸ್ ನೋಡಬೇಕಾಗುತ್ತೆ ಜೂನ್ 2021, ಅಂದರೆ ಜೂನ್ 2020 ಜೂನ್ 2021 1 ಇಯರ್ದು ಎಸ್ ಯು ವಿ ಸೇಲ್ಸ್ ನೋಡೋದಾದರೆ, ಟೊಯೋಟಾ ಫಾರ್ಚುನರ್ನ ಹಿಂದಾಕಿ ಎಂಡೋವರ್ ನಂಬರ್ 1 ಪ್ಲೇಸಲ್ಲಿದೆ, ಎಮ್ ಜಿ ಗ್ಲಾಸ್ಟರು 3rd ಪ್ಲೇಸಲ್ಲಿದೆ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಸೇಲ್ಸ್ ರಿಪೋರ್ಟ್ ಎಷ್ಟೆಷ್ಟು ಯಾವ್ಯಾವ ಕಡೆ ಎಷ್ಟೆಷ್ಟು ಸೇಲ್ ಆಗಿದೆ ಅಂತ ಒಂದು ವರ್ಷದಲ್ಲಿ ಡಿಫ್ರೆನ್ಸು ನೋಡ್ಬೋದು ಈ ಇಮೇಜಲ್ಲಿ ನೀವು. ಸೊ ನಾವು ಪ್ರೈಸಿಂಗ್ ನೋಡೋದಾದ್ರೆ, ಎಕ್ಸ್ಷೋರೂಮ್ ಪ್ರೈಸಿಂಗ್ ಎಂಡ್ರೋವರ್ ಪ್ರೈಸ್ ಬಂದು 33.80 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ 36.25 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಎಮ್ ಜಿ ಕ್ಲಾಸ್ಟರ್ದು 30 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ 36.88 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಟೊಯೋಟಾ ಫಾರ್ಚುನರ್ 30.36 ಲ್ಯಾಕ್ಸ್ವರೆಗೂ ಸ್ಟಾರ್ಟ್ ಆಗಿ 38.32 ಲ್ಯಾಕ್ ಅಂತ ಹೋಗುತ್ತೆ. ಲೆಜೆಂಡರು ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಅಲ್ಟ್ರಾಸ್ ಜಿ ಫೋರು 28.74 ಲ್ಯಾಕಿಂದ ಸ್ಟಾರ್ಟ್ ಆಗಿ 31.74 ಲ್ಯಾಕ್ಸ್ವರೆಗೂ ಹೋಗುತ್ತೆ. ಸೊ ಇವೆಲ್ಲ ಎಕ್ಸ್ಷೋರೂಮ್ ಪ್ರೈಸಸ್ಸು, ಆನ್ ರೋಡ್ ಪ್ರೈಸಸ್ಸು ಇನ್ನೂ ವೇರಿ ಆಗುತ್ತೆ. ಸೊ ನೆಕ್ಸ್ಟ್ ಆಟೋ ನ್ಯೂಸ್ ನೋಡೋದಾದರೆ, ಟಾಟಾ ಟಿಯಾಗೋ ಸಿ ಎನ್ ಜಿ ವೇರಿಯಂಟ್ ಸ್ಪೈಡ್ ಆಗಿದೆ, ಟೆಸ್ಟ್ ಆಗ್ತಿತ್ತು ARIಯಲ್ಲಿ. ಇದು ಲಾಂಚ್ ಆಗೋದು ದಿವಾಲಿ, ಈ ವರ್ಷದ ದಿವಾಲಿಯಲ್ಲಿ ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡು. ಸೊ ಇದರಲ್ಲಿ ಸೇಮ್ 1.2 ಲೀಟರ್ ರಿವೋಟ್ರಾನ್ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಇದೊಂದು 85 BHP ಪ್ರೊಡ್ಯೂಸ್ ಮಾಡುತ್ತೆ, 113 Nm ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಡಿಸೈನ್ ವೈಸ್ ಏನೂ ಚೇಂಜ್ ಇರೋಲ್ಲ, ಎಲ್ಲ ಸೇಮ್ ಟಿ ಆಗೋ ಥರನೇ ಇರುತ್ತೆ. ಸೊ ನೆಕ್ಸ್ಟ್ ಆಟೋ ನ್ಯೂಸ್ ನೋಡೋದಾದರೆ, ಜಾವಾ ಮೋಟರ್ ಸೈಕಲ್ಸ್ ಲಾಂಚ್ ಮಾಡಿದ್ದಾರೆ ಎರಡು ಕಲರ್ ವೇರಿಯಂಟಲ್ಲಿ, ಒಂದು ಮಿಡ್ ನೈಟ್ ಗ್ರೇ, ಇನ್ನೊಂದು ಖಾಕಿ ಕಲರ್ಸ್ ಅಂತ. ಸೊ ಇದು ಕಾಮೆಂಟ್ರೇಟ್ ಮಾಡುತ್ತೆ 1971 ವಿಕ್ಟ್ರಿಯಲ್ಲಿ. ಕಲರ್ಸ್ ಗೆಟ್ ಸ್ಪೆಷಲ್ ಇಸಿಗ್ನೇಷನ್ ಆನ್ ದ ಫ್ಯೂಲ್ ಟ್ಯಾಂಕ್ ಅಂತ ಹೇಳಿದ್ದಾರೆ. ಆಮೇಲೆ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಸಹ ಸಿಗುತ್ತೆ, ಯಾವುದೇ ಥರದ ಮೆಕ್ಯಾನಿಕಲ್ ಚೇಂಜಸ್ ಇರೋಲ್ಲ ಸ್ಪೆಷಲ್ ಎಡಿಷನಲ್ಲಿ. ಸೊ ಈ ಗಾಡಿ ರಿಪ್ರೆಸೆಂಟ್ ಮಾಡುತ್ತೆ ಇಂಡಿಯಾ ವಿಕ್ಟ್ರಿನ ಇನ್ 1971 ಅಗೇನ್ಸ್ಟ್ ಪಾಕಿಸ್ತಾನು ಆ್ಯಸ್ ದ ಪಾರ್ಟ್ ಆಫ್ ಸರೋನಿಮ್ ವಿಜಯ್ ವರ್ಷ ಅಂತ. ಅದು ನನಗೆ 50 ವರ್ಷ ಆಗಿತ್ತು. ಸೊ ಇದರ ಬೆಲೆ ಬಂದು 1.93 ಲಕ್ಷ ಆಗುತ್ತೆ, 15,000 ಮೋರ್ ಎಕ್ಸ್ಪೆನ್ಸಿವ್ ಆಗುತ್ತೆ 42 ಕಂಪೇರ್ ಮಾಡಿದ್ರೆ. ಆಮೇಲೆ 8,000 ಜಾಸ್ತಿ ಆಗುತ್ತೆ ನಾರ್ಮಲ್ ಜಾವಾ ಕಂಪೇರ್ ಮಾಡಿದ್ರೆ. ಸೊ ನೆಕ್ಸ್ಟ್ ಆಟೋ ನ್ಯೂಸ್ ನೋಡೋದಾದರೆ, ಮಹೇಂದ್ರ XUV700 ಇದ್ರ ಬಗ್ಗೆ ಏನಪ್ಪ ನ್ಯೂಸ್ ಅಂದರೆ, ನಿನ್ನೆ ಅಷ್ಟೇ ಕಂಪ್ನಿಯವರು ಲಾಂಚ್ ಟೀಸ್ ಮಾಡಿದರು ಒಂದು ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್ ಅಂತ. ಇದು ಫಸ್ಟ್ ಇನ್ ಸೆಗ್ಮೆಂಟ್ ಅಂತೆ. ಆಮೇಲೆ ಇದರಲ್ಲಿ ತುಂಬಾ ಫೀಚರ್ಸ್ ಸಿಗುತ್ತೆ, ಪರ್ಸನಲೈಸ್ ಸೇಫ್ಟಿ ಅಲರ್ಟು, ಆಟೋ ಬೂಸ್ಟರ್ ಹೆಡ್ ಲ್ಯಾಂಪ್ಸು, ಈಗ ಸ್ಮಾರ್ಟ್ ಡೋರ್ ಹ್ಯಾಂಡಲ್ಸ್ ಟೀಸ್ ಮಾಡಿದ್ದಾರೆ. ಇನ್ನೂ ಫೀಚರ್ಸ್ ಏನೇನು ಬಿಡ್ತಾರೆ ಅಂತ ಗೊತ್ತಿಲ್ಲ. ಪ್ಯಾನೋರಾಮಿಕ್ ಸನ್ರೂಫ್ ಬೇರೆ ಇದೆ ಇದರಲ್ಲಿ. ಸೊ ಕಾದು ನೋಡ್ಬೇಕು ಮಹೇಂದ್ರ XUV700 ಹೇಗೆ ಯಾವಾಗ ಲಾಂಚ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಆಟ ನ್ಯೂಸ್ ನೋಡೋದಾದರೆ, ಮಹೇಂದ್ರ ಸುಜುಕಿ ಅವರು ಶಿಫ್ಟ್ ಮಾಡಲ್ ಮೇಲೆ ಪ್ರೈಸ್ ಇನ್ಕ್ರೀಸ್ ಮಾಡಿದ್ದಾರೆ, ಮತ್ತು ಸಿ ಎನ್ ಜಿಯಲ್ಲೂ ಆಲ್ ಮಾಡಲ್ಸ್ ಮೇಲೂ ಇನ್ಕ್ರೀಸ್ ಮಾಡಿದ್ದಾರೆ. 15,000 ಪ್ರೈಸ್ ಇನ್ಕ್ರೀಸ್ ಆಗಿದೆ. ಯಾಕೆ ಇನ್ಕ್ರೀಸ್ ಆಗಿದೆ ಅಂದರೆ, ತುಂಬಾ ಇನ್ಪುಟ್ ಕಾಸ್ಟ್ ಇದೆಯಂತೆ, ಅದೆಲ್ಲ ಇನ್ಕ್ರೀಸ್ ಆಗಿದೆ. ಹಾಗಾಗಿ ಟೋಟಲ್ ಎಲ್ಲ ವೇರಿಯಂಟ್ಸ್ ಮೇಲೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಸುಜುಕಿ ಅವರು ಹೇಳ್ತಿದ್ದಾರೆ, ಎಲ್ಲ ಪೆಟ್ರೋಲ್ ವೇರಿಯಂಟ್ಸ್ ಮೇಲೆ ನಾವು ಪ್ರೈಸ್ ಇನ್ಕ್ರೀಸ್ ಮಾಡ್ತೀವಿ ಅಂತ. ಈ ಪ್ರೈಸ್ ಇನ್ಕ್ರೀಸ್ ಶಿಫ್ಟ್ ಪ್ರೈಸ್ ಇನ್ಕ್ರೀಸ್ ಆಗಿದ್ದು ಇವತ್ತಿಂದಾನೇ ಸ್ಟಾರ್ಟ್ ಅಂತೆ. ಸೊ ಇದಾಗಿತ್ತು ಆಟೋ ನ್ಯೂಸು. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್, ಗುಡ್ ಬೈ.